ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 1 ವರ್ಷ 3 ತಿಂಗಳಿನಿಂದ ಸರಿಸುಮಾರು 270ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಕಾನೂನಿನ ಅರಿವು ತಿಳುವಳಿಕೆ ಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ ಇನ್ನಿತರ ಸಮಾಜಮುಖಿ ವಿಚಾರಗಳ ಬಗ್ಗೆಯೂ ಕೂಡ ನನ್ನದೇ ಆದಂತಹ ಒಂದು ವಿಚಾರ ಲಹರಿಯನ್ನು ಜಿಜ್ಞಾಸೆಯನ್ನು ಸಾರ್ವಜನಿಕರಲ್ಲಿ ಅವರ ಒಳಿತಿಗಾಗಿ ಏನೋ ಬೆತ್ತುತ್ತಾ ಬಂದಿದ್ದೇನೆ. ಸೊ ಮಾಹಿತಿಯುಳ್ಳಂತಹ ವಿಡಿಯೋಗಳು ಇದಾಗಿದೆ. ಸೊ ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋದಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಬಿಡುವುದಾಗೆಲ್ಲ ನೋಡ್ತಾ ಇರಿ. ಏನೋ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ನನ್ನನ್ನು ಸಂಪರ್ಕಿಸಬೇಕಾಗಿದೆ ಆದಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಬದಿ ನನ್ನ ಕಚೇರಿ ಇರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಆ ಕರೆ ಸಂಖ್ಯೆಯನ್ನು ತಗೊಂಡು ಆಫೀಸಿನ ಲೊಕೇಶನ್ ಮ್ಯಾಪನ್ನು ಕೇಳಿ ಏನೋ ಪಡ್ಕೊಂಡು ಬಂದು ಭೇಟಿ ಮಾಡ್ಬೋದು. ಮತ್ತು ಫೋನ್ ಮುಖಾಂತರನೂ ಕೂಡ ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ಪೇ ಮಾಡಿ ಕರೆ ಮಾಡಿ ಬಿಡುವಿದ್ದಾಗ ನಾನು ಖಂಡಿತ ಮಾತಾಡ್ತೇನೆ ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ. ಇತ್ತೀಚೆಗೆ ಏನು ಪೋಕ್ಸೋ ಕಾಯ್ದೆಯ ಬಗ್ಗೆ ಸಾಕಷ್ಟು ಕರೆಗಳು ನನಗೆ ಬಂದಿದ್ದರಿಂದ, ಮತ್ತು ಹೆಚ್ಚಾಗಿ ಈಗ ನಾನು ನೋಡ್ತಾ ಇದ್ದೇನೆ ಮಕ್ಕಳ ಮೇಲೆ ಅತ್ಯಾಚಾರಗಳು, ಮಕ್ಕಳನ್ನು ದುರುಪಯೋಗಪಡಿಸಿಕೊಳ್ತಕ್ಕಂಥದ್ದು ನಡೀತಾ ಇದೆ. ಇದು ತುಂಬ ಅಮಾನುಷ ಮತ್ತು ವಿಕೃತ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ಈ ಒಂದು ಘಟನೆಗಳು ನಡೆಯಬಾರದು. ಮತ್ತು ಇದು ನಡೆದರೆ ಅಥವಾ ಈ ರೀತಿಯಾದಂತಹ ಅಪರಾಧ ಕೃತ್ಯಗಳನ್ನು ಮಾಡಿದರೆ ಯಾವ ತರಹದ ಶಿಕ್ಷೆಯು ವಿಧಿಸಲ್ಪಡುತ್ತೆ, ನಮ್ಮ ಭಾರತೀಯ ಕಾನೂನಿನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕು, ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಹಾಗೂ ಈ ತರಹದ ಏನಾದರೂ ಅಪರಾಧಗಳು ಕಂಡು ಬಂದಿದೆ ಆದಲ್ಲಿ, ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಆದಲ್ಲಿ ಏನು ಮಾಡಬೇಕು ಅಂತ ನಾನು ಇವತ್ತು ತಿಳಿಸಿಕೊಡ್ತೇನೆ. ನೋಡಿ, ಈ ಒಂದು ಪೋಕ್ಸೋ ಕಾಯಿದೆ ಅಂತಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್, ಅಂದರೆ ಮಕ್ಕಳ ಮೇಲೆ ನಡೆಯುವಂತಹ ಒಂದು ಲೈಂಗಿಕ ದೌರ್ಜನ್ಯ, ಲೈಂಗಿಕ ಒಂದು ಕಿರುಕುಳ, ಇದರ ವಿರುದ್ಧವಾಗಿ ಏನೋ ಇರ್ತಕ್ಕಂತಹ ಒಂದು ಕಾಯಿದೆ ಇದಾಗಿದೆ. ಈ ಒಂದು ಪೋಕ್ಸೋ ಕಾಯಿದೆಯು ಏನೋ ಮಗು ಸ್ನೇಹಿ ಕಾನೂನು ಅಂತ ಕೂಡ ಹೇಳಬಹುದಾಗಿದೆ. ಇಂತಹ ಕಾನೂನು ನವೆಂಬರ್ 14, 2012 ಈ ಒಂದು ಕಾನೂನು ಅಸ್ತಿತ್ವಕ್ಕೆ ಬರುತ್ತೆ. ಇದಕ್ಕೆ ಮೊದಲು 2000 ಕೂಡ ಜಸ್ಟಿಸ್ ಜುವಿನೈಲ್ ಏನೋ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ಅಥವಾ ಐಟಿ ಆ್ಯಕ್ಟ್ ಅಂತ ಕೂಡ ಇತ್ತು. ಆದರೆ ಈ ಒಂದು ಕಾನೂನುಗಳಲ್ಲಿ ಎಲ್ಲ ಆಯಾಮಗಳು ಅಂತ ಏನಂತಾರೆ ನಾವು ಡೈಮೆನ್ಷನ್ಸ್ ಅಂತ ಏನು ಕರಿತೀವಿ, ಈ ಎಲ್ಲ ಆಯಾಮಗಳಿಂದಲೂ ಕೂಡ ಏನೋ ಇದನ್ನು ಪರಿಶೀಲಿಸಿ ಕಾನೂನು ಮಾಡಿರಲಿಲ್ಲ. ಸೊ ಸಾಕಷ್ಟು ಲೋಪದೋಷಗಳು ಇದ್ದಿದ್ದರಿಂದ 2014 ಇದಕ್ಕೆ ಕೆಲವು ತಿದ್ದುಪಡಿಗಳನ್ನು ಮಾಡಲಾಯಿತು. ಸೊ ತಿದ್ದುಪಡಿಯನ್ನು ಮಾಡಿ ಈಗ ಅದು ಪರಿಪೂರ್ಣವಾಗಿದೆ. ಅದರಲ್ಲಿ ಕೆಲವಾರು ಅಂಶಗಳನ್ನು ಕೂಡ ಇದರಲ್ಲಿ ಸೇರಿಸಲಾಗಿದೆ. ಏನಪ್ಪ ಅಂತ ಹೇಳಿದ್ರೆ ನೋಡಿ, ಈ ಒಂದು ಕಾಯಿದೆಯ ಮುಖ್ಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ 18 ವರ್ಷಕ್ಕಿಂತ ಕೆಳಗೆ ಇರುವಂತಹವರನ್ನು, ಅದು ಹುಡುಗಿಯೇ ಆಗಲಿ ಅಥವಾ ಹುಡುಗನೇ ಆಗಲಿ, ಈಗ ಹುಡುಗಿಯ ಮೇಲೆ ಎಲ್ಲ ಹುಡುಗನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇರೋದರಿಂದ ಇದು ಕಾನೂನಿನಿಂದ ಬಾಹಿರವಾದಂತಹ ಕೃತ್ಯ ಆಗಿರೋದರಿಂದ ಅದನ್ನು ಮಾಡಬಾರದು ಅಂತ ಹೇಳಿ ಹೇಳಲಾಗಿದೆ. ಸೊ ಹುಡುಗಿ ಅಥವಾ ಹುಡುಗ ಎಂಬ ಭೇದ ಭಾವವಿಲ್ಲದೆ ಅವರ ಮೇಲೆ ಏನಾದರೂ ಲೈಂಗಿಕ ಶೋಷಣೆಗಳು ಆಗಿದ್ದೇ ಆದಲ್ಲಿ ಅಥವಾ ಲೈಂಗಿಕ ಆಚರಣೆಗಳು, ಅಂದರೆ ಹಿಂದಿನ ಕಾಲದಲ್ಲಿ ನಡೀತಾ ಬರ್ತಾ ಇತ್ತು ಕೆಲವೆಲ್ಲ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವು ಏನು ದಾಸ ಪದ್ಧತಿ ಅನ್ನೋದು ನಮ್ಮಲ್ಲಿ ಬಂದಿತ್ತು ಮೊದಲೆಲ್ಲ. ಸೊ ಆ ರೀತಿಯಾಗಿ ಸಂಬಂಧಪಟ್ಟಂತಹ ಕೆಲವು ಲೈಂಗಿಕ ಆಚರಣೆಗಳು ನಡೀತಾ ಬರ್ತಾ ಇತ್ತು, ಅದನ್ನು ಮಾಡಬಾರ್ದು. ಅಥವಾ ಮಕ್ಕಳ ದುರುಪಯೋಗ, ಅಂದರೆ ಮಕ್ಕಳನ್ನು ಅಶ್ಲೀಲ ಚಿತ್ರಗಳಿಗೆ ಬಳಸಿಕೊಳ್ತಕ್ಕಂಥದ್ದು ಅಥವಾ ಜಾಹೀರಾತುಗಳಿಗೆ ಬಳಸಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ತಪ್ಪಾಗುತ್ತೆ ಮತ್ತು ಶಿಕ್ಷಿಸಲ್ಪಡುವಂತಹ ಅಪರಾಧವಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೆಲ್ಲ ಡಿಜಿಟಲೈಸ್ ಯುಗ ಆಗಿರೋದ್ರಿಂದ ಏನೋ ಎಲ್ಲೋ ಒಂದು ಶಾಪಿಂಗ್ ಮಾಲ್ಗಳಿಗೆ ಹೋಗ್ತೀವಿ ಅಥವಾ ಹೋಟೆಲ್ಗಳಿಗೆ ಹೋಗ್ತೀವಿ ಅಥವಾ ರೆಸಾರ್ಟ್ಗಳಿಗೆ ಹೋಗ್ತೀವಿ, ಎಲ್ಲೋ ಒಂದು ಕಡೆ ನಾವು ತಂಗಬೇಕಾಗುತ್ತೆ ಅಥವಾ ಯಾವುದೋ ಒಂದು ಮಾಲ್ಗೆ ಹೋಗ್ತೇವೆ, ಬಟ್ಟೆನ ಬದಲಿಸಬೇಕಾಗ್ತದೆ, ಚೇಂಜಿಂಗ್ ರೂಮ್ಗಳಿಗೆ ಹೋಗ್ತೀವಿ, ಅಲ್ಲೆಲ್ಲ ಕೆಲವು ಕ್ಯಾಮ್ರಾಗಳನ್ನು ಇಟ್ಟಿರ್ತಾರೆ ಅಥವಾ ಎಲ್ಲ ರೆಕಾರ್ಡ್ಗಳನ್ನು ಮಾಡಿಕೊಳ್ತಾರೆ, ದುರುಪಯೋಗ ಪಡಿಸಿಕೊಳ್ತಾರೆ ಎಂಬುವಂತಹ ಪ್ರಕರಣಗಳು ಹೆಚ್ಚಾಗಿ ನಾವು ಇತ್ತೀಚೆಗೆ ಕೇಳ್ತಾ ಬರ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಏನೋ ಇದರೊಳಗಡೆನೇ ಸೇರಿಕೊಳ್ಳುತ್ತೆ. ಅಂತ ಅಂದರೆ ಈ ಒಂದು ಏನು
ವಿಚಾರಗಳು ಚಿಕ್ಕ ಮಕ್ಕಳ ಒಂದು 18 ವರ್ಷಗಳಿಗೆ ಕೆಳಪಟ್ಟಂತಹ ಮಕ್ಕಳ ಬಗ್ಗೆ ಈ ರೀತಿಯಾದಂತಹ ಯಾವುದೇ ಕೃತ್ಯಗಳನ್ನು ಮಾಡಿದರೂ ಕೂಡ ಅದು ಪೋಕ್ಸೋ ಕಾಯ್ದೆಯ ಒಳಗಡೆ ಅಂತರ್ಗತ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಾದಂತಹ ಏನಾದರೂ ಘಟನೆಗಳು ನಡೆದೇ ಇದ್ದರೆ ಪೊಲೀಸ್ ಸ್ಟೇಷನಲ್ಲಿ ನೀವು ಕಂಪ್ಲೇಂಟ್ ಅನ್ನು ದಾಖಲು ಮಾಡಬಹುದು, ಅಥವಾ ಮಕ್ಕಳ ಮತ್ತು ಏನು ಮಹಿಳಾ ಅಭಿವೃದ್ಧಿ ಇಲಾಖೆಗಳಿಗೂ ಕೂಡ ನೀವು ಇದನ್ನು ಕೊಡಬಹುದಾಗಿದೆ ಕಂಪ್ಲೇಂಟ್ ಅನ್ನು. ಮತ್ತೆ ಇದು ಈಗಾಗಲೇ ನಾನು ಹೇಳಿದಂಗೆ ಮಗು ಸ್ನೇಹಿ ಕಾನೂನು ಹಾಗೂ ಶೀಘ್ರದಲ್ಲಿ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. 6 ತಿಂಗಳ ಒಳಗೆ ಆದಷ್ಟು ಬೇಗ ಕಾನೂನನ್ನು ಏನು ಬಳಕೆ ಮಾಡಿಕೊಂಡು ಈ ಒಂದು ತೀರ್ಪನ್ನು ಪ್ರಕಟಪಡಿಸಬೇಕು, ಇದನ್ನು ವಿಳಂಬ ಮಾಡಬಾರದು ಎಂಬುದನ್ನು ಕೂಡ ಹೇಳಲಾಗಿದೆ. ಈ ಒಂದು ಸಂದರ್ಭಗಳಲ್ಲಿ ಮಕ್ಕಳ ಒಂದು ಮಹಿಳಾ ಮಕ್ಕಳ ಅಂದರೆ ಏನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಒಂದು ಹಂತದಲ್ಲಿ ಇದ್ದಾಗ ಅದನ್ನು ಮಹಿಳಾ SI ಮೇಲ್ದರ್ಜೆಯ ಮೇಲಿರ್ತಕ್ಕಂಥವರೇ ಇದನ್ನು ವಿಚಾರಣೆಯನ್ನು ಮಾಡಬೇಕು, FIR ದಾಖಲು ಮಾಡಿ ವಿಚಾರಣೆ ಮಾಡಬೇಕಾಗತ್ತೆ. ಮತ್ತು ಸ್ಪೆಷಲ್ ಸೆಷನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ 24 ಗಂಟೆಯ ಒಳಗಡೆ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೋಡಿ, FIR ದಾಖಲಾಗುವುದಕ್ಕಿಂತ ಮುಂಚೆ ಕೆಲವು ಅಂಶಗಳು ಇತ್ತೀಚೆಗೆ ಸೇರಿಸಲಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ ಮೆಡಿಕಲ್ ಟೆಸ್ಟನ್ನು ಮಾಡಿಸಲೇಬೇಕಾಗುತ್ತದೆ. ಅಂದರೆ 24 ಗಂಟೆಯ ಒಳಗಡೆ ಮೊದಲು ಮೆಡಿಕಲ್ ಟೆಸ್ಟನ್ನು ಮಾಡಿಸಿಬಿಟ್ರೆ ಅದರಲ್ಲಿ ಸಿಮೆನ್ಸ್ ಆಗ್ಬೋದು, ಕೂದಲಾಗ್ಬೋದು, ಇನ್ನಿತರ ಹಲವಾರು ಏನು ಅತ್ಯಾಚಾರ ಏನಾದರೂ ಆಗಿದೆ ಆದಲ್ಲಿ ಅಲ್ಲಿ ನಮಗೆ ಎವಿಡೆನ್ಸ್ಗಳು ಸಿಗುತ್ತೆ. ಆದ್ದರಿಂದ ಈ ಒಂದು ಮೆಡಿಕಲ್ ಟೆಸ್ಟ್ ಅನ್ನೋದು ಬಹಳ ಮುಖ್ಯ. ಯಾವುದೇ ವಿಚಾರ ಆಗಿರ್ಬೋದು, ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಏನಾದರೂ ನಡೆದಿದೆ ಆದಲ್ಲಿ ಮೆಡಿಕಲ್ ಟೆಸ್ಟ್ ಈಸ್ ಅ ವೆರಿ ವೆರಿ ಮ್ಯಾಂಡೇಟ್ರಿ ಆ್ಯಂಡ್ ವೆರಿ ಮಚ್ ಎಸೆನ್ಷಿಯಲ್ಲು. ಹೇಗಿರ್ತಾರೋ ಅದೇ ಅವಸ್ಥೆಯಲ್ಲಿ ಹೋಗಿ ಅವರು ಟೆಸ್ಟನ್ನು ಮಾಡಿಸಿಕೊಂಡಾಗ ಏನು ಆರೋಪಿಗಳು ಆ ಕೃತ್ಯವನ್ನು ಎಸಗಿದಂಥವರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಅದರಿಂದ 6 ತಿಂಗಳ ಒಳಗಾಗಿ ಈ ವಿಚಾರಣೆಯನ್ನು ಮಾಡಿ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಈ ಒಂದು ಕಾನೂನಿನ ಮೂಲ ಉದ್ದೇಶ ಆಗಿದೆ. ಇನ್ನು ಸೆಕ್ಷನ್ 4 ಒಂದು 12-14 2 ಒಳಗೆ ಸಾಕಷ್ಟು ಒಂದು ಶಿಕ್ಷೆಯನ್ನು ಪ್ರಕಟಿಸಲಾಗ್ತದೆ. ನೋಡಿ, ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಅಂತ ಹೇಳಿ, ಅಂದರೆ ಲೈಂಗಿಕ ಅತ್ಯಾಚಾರ ಅಥವಾ ಶೋಷಣೆ ಅಂತ ನಾವೇನು ಕರಿತೇವೆ, ಇದಕ್ಕೆ 7 ಜೀವಮಾನದ ಒಂದು ಕಾರಾಗೃಹವಾಸ ಅಂದರೆ ಲೈಫ್ ಇಂಪ್ರಿಸಾನ್ಮೆಂಟ್ ಅಂತ ನಾವೇನು ಕರಿತೀವಿ ಇದನ್ನು ಕೊಡ್ಬೋದಾಗುತ್ತೆ. ಅಂದರೆ ಲೈಂಗಿಕ ಅತ್ಯಾಚಾರವನ್ನು ಮಾಡ್ತಕ್ಕಂಥದ್ದು ಶೋಷಣೆಯನ್ನು ಮಾಡಿದರೆ ಈ ಒಂದು ಶಿಕ್ಷೆಗೆ ಒಳಪಡಬೇಕಾಗುತ್ತೆ. ಅಥವಾ ಅಗ್ರಿವೇಟಿವ್ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಅಂದರೆ ಆ ಒಂದು ಕೃತ್ಯವನ್ನು ಮಾಡೋದಕ್ಕೆ ಏನಾದರೂ ಸಪೋರ್ಟ್ ಮಾಡಿದರೆ, ಉತ್ತೇಜನ ಮಾಡಿದರೆ ಅಥವಾ ಅವರಿಗೆ ಸಹಾಯವನ್ನು ಮಾಡಿದ್ದೆ ಆದಲ್ಲಿ, ಅಂತಹ ಒಂದು ಸಹಕಾರವನ್ನು ಸಪೋರ್ಟನ್ನು ಕೊಟ್ಟಿದ್ದೆ ಆದಲ್ಲಿ, ಅಂತಹವರಿಗೆ ಐಡಿಯಾಗಳನ್ನು ಕೊಟ್ಟಿದ್ದೆ ಆದಲ್ಲಿ, ಅಂತಹವರುಗಳಿಗೆ 10 ಮತ್ತು ಲೈಫ್ ಇಂಪ್ರಿಸಾನ್ಮೆಂಟ್ ಈ ರೀತಿಯಾದಂತಹ ಶಿಕ್ಷೆಯು ಸಿಗುತ್ತದೆ ಹೆಚ್ಚಾಗಿ. ಆದ್ದರಿಂದ ನೋಡಿ, ಒಂದು ಕಾನೂನುಬಾಹಿರ ಕೃತ್ಯವನ್ನು ಮಾಡುವುದಕ್ಕಿಂತ ಅದಕ್ಕೆ ಉತ್ತೇಜನವನ್ನು ಕೊಟ್ಟು ಐಡಿಯಾ ಕೊಟ್ಟು ಏನೋ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಲಿಕ್ಕೆ ಯಾರು ಮಾಡ್ತಾರೋ ಅವರು ಹೆಚ್ಚು ಶಿಕ್ಷೆಗೆ ಅರ್ಹರಾಗಿರ್ತಾರೆ ಅನ್ನೋದನ್ನು ಇಲ್ಲಿ ಮರಿಬಾರದು. ಮತ್ತು ಸೆಕ್ಷನ್ 6 ನಾನು ಹೇಳಿದೆ. ಈಗ ಸೆಕ್ಷನ್ 8 ಏನು ಹೇಳುತ್ತೆ ಅಂದರೆ ಸೆಕ್ಷುಯಲ್ ಅಸಾಲ್ಟ್ ಅಂತ, ಅಂದರೆ ಲೈಂಗಿಕ ಪೀಡನೆಯನ್ನು ಕೊಡ್ತಕ್ಕಂಥದ್ದು, ಸನ್ನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಮೆಸೇಜ್ಗಳನ್ನು ಕಳಿಸ್ತಕ್ಕಂಥದ್ದು. ಈಗ ಇತ್ತೀಚೆಗೆ ಸಾಕಷ್ಟು ಇದು ನಡೀತಾ ಇದೆ, ಏನೋ ವಾಟ್ಸಾಪ್ಗಳು ಮತ್ತು ವಿಡಿಯೋ ಕಾಲ್ಗಳು ಚಾಟ್ಗಳು ಬಂದಾಗ ಸಾಕಷ್ಟು ಇದರಿಂದ ಸ್ಕ್ಯಾಮ್ಗಳು ಮತ್ತು ಮೋಸಗಳು ಕೂಡ ಆಗ್ತಾ ಇದ್ದಾರೆ, ಯುವಕರುಗಳು ಕೂಡ ಮೋಸ ಆಗ್ತಾ ಇದ್ದಾರೆ. ಸೊ ಅದರಿಂದ ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳುಗಳಿಗೆ ಕೈಲೆಲ್ಲ ನಾವು ಮೊಬೈಲ್ಗಳನ್ನ ಕೊಟ್ಟಿದ್ದೇವೆ, ಮಕ್ಕಳುಗಳಿಗೆ ಪ್ರವೋಕ್ ಆಗ್ತಾರೆ. ಸಾಕಷ್ಟು ಕುತೂಹಲದ ಒಂದು ವಯಸ್ಸಿರುತ್ತೆ, ಆಗ ಏನೇನೋ ಮಾಡಿ ಬದಲಾವಣೆಗಳನ್ನು ಮಾಡಿಸ್ಕೊಂಡು ಅವರ ಮನಸ್ಸನ್ನು ಕದ್ದು ಸೊ ಸಾಕಷ್ಟು ಮಕ್ಕಳ ಒಂದು ಏನು ಬೆತ್ತಲೆ ಚಿತ್ರಗಳನ್ನೆಲ್ಲ ಪಡ್ಕೊಂಡು ಅವರಿಗೆ ಹರಾಸ್ ಮಾಡಿ ಅವರು ಸುಸೈಡ್ಗಳನ್ನು ಕೆಲವು ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೇನೆ. ಆದ್ದರಿಂದ ಇದು ಯಾವುದಕ್ಕೂ ಕೂಡ ಏನು ಗುರಿ ಆಗಬೇಡಿ, ಬಹಳ ಎಚ್ಚರಿಕೆಯಿಂದಿರಿ. ಪೋಷಕರು ಕೂಡ ಮಕ್ಕಳ ಕೈಗೆ ಮೊಬೈಲ್ನ ಕೊಟ್ಟಾಗ ಎಚ್ಚರಿಕೆಯಿಂದ ಇರಬೇಕು ಮತ್ತು ವಹಿಸಬೇಕು, ಅವಾಗವಾಗ ಅದನ್ನು ಚೆಕ್ ಮಾಡ್ತಾ ಇರಬೇಕು ಅಂತ ಕೂಡ ನಾನಿಲ್ಲಿ ನಿಮಗೆ ಕೇಳ್ಕೊಳ್ತೇನೆ ಮತ್ತು ಹೇಳ್ತೇನೆ. ಸೊ ಹೀಗೆ ಸನ್ನೆಯನ್ನು ಮಾಡಿ ಮೆಸೇಜ್ ಕಳಿಸಿದ್ರ ಮುಖಾಂತರ ಅಥವಾ ಇದೆಲ್ಲ ಮಾಡಿ ಸೆಕ್ಷುಯಲ್ ಅಸಾಲ್ಟನ್ನು ಮಾಡಿದರೆ, ಲೈಂಗಿಕ ಪೀಡನೆಯನ್ನು ಮಾಡಿದರೆ ಅವರಿಗೆ 3-5 ಕೂಡ ಜೈಲು ಶಿಕ್ಷೆ ಇರುತ್ತೆ. ಇನ್ನು ಸೆಕ್ಷನ್ 10 ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಗ್ರಿವೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಅಂದರೆ ಅದಕ್ಕೆ ಆ ಒಂದು ದೇಹ ಮಗುವಿನ ಒಂದು ದೇಹ ಸ್ಪರ್ಶವನ್ನು ಮಾಡುವುದು
ಅಥವಾ ಮೈ ಮುಟ್ಟುವುದು ಅಥವಾ ಏನೋ ಆ ಮಗುವನ್ನು ಲೈಂಗಿಕವಾಗಿ ಬಳಸಿಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡಿದಾಗ 5 ವರ್ಷದಿಂದ 7 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆಯು ಸಿಗುತ್ತದೆ. ಮತ್ತು ಸೆಕ್ಷನ್ 12 ಅಲ್ಲಿ ಹೇಳ್ತಾರೆ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ಚೈಲ್ಡ್, ಲೈಂಗಿಕ ಶೋಷಣೆಯನ್ನು ಮಾಡಿದರೆ 3 ವರ್ಷದವರೆಗೂ ಶಿಕ್ಷೆ ಆಗುತ್ತೆ. ಇನ್ನು ಸೆಕ್ಷನ್ 14(2) ಲೈಂಗಿಕ ಚಿತ್ರಣ ಅಂದರೆ ಪೋರ್ನೋಗ್ರಾಫಿ ಅಂತ ನಾವೀಗೇನು ಕರಿತೇವೆ, ಇನ್ನು ಬೆತ್ತಲೆ ಚಿತ್ರಗಳು ಅಂತ ನಾವೇನು ಕರಿತೀವಿ, ಅಶ್ಲೀಲ ಚಿತ್ರಗಳು ಅಂತ ನಾವೇನು ಕರಿತೇವೆ, ಇದಕ್ಕೇನಾದರೂ ಮಕ್ಕಳನ್ನು ಬಳಸಿಕೊಂಡಿದ್ದೆ ಆದಲ್ಲಿ ಅದು ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನು ಈ ತರಹದ ಒಂದು ಅಶ್ಲೀಲ ಚಿತ್ರಗಳಿಗೆ ಲೈಂಗಿಕ ಒಂದು ಚಿತ್ರಗಳಿಗೆ ಜಾಹೀರಾತುಗಳಿಗೆ ಬಳಸಿಕೊಂಡಿದ್ದೆ ಆದಲ್ಲಿ ಅಂಥದ್ದನ್ನು ನೋಡಿದ್ದೆ ಆದಲ್ಲಿ ಸೊ ಅಂತಹ ಸಂದರ್ಭಗಳಲ್ಲಿ 5 ವರ್ಷಕ್ಕೂ ಮೇಲ್ಪಟ್ಟು ಜೈಲು ಶಿಕ್ಷೆಯು ಸಿಗುತ್ತದೆ. ಸೊ ಆದ್ದರಿಂದ ಇದನ್ನು ಇದೇ ಒಂದು ಕೃತ್ಯವನ್ನು 2ನೇ ಬಾರಿ ರಿಪೀಟ್ ಮಾಡಿದೆ ಆದಲ್ಲಿ ಆಗ 7 ವರ್ಷಗಳಿಗೂ ಮೇಲ್ಪಟ್ಟು ಶಿಕ್ಷೆಯು ಆಗುತ್ತದೆ ಅಂತ ಹೇಳಿ ಇಲ್ಲಿ ಹೇಳಿದ್ದೇವೆ. ಇನ್ನು 2019 ಕೂಡ ಸಾಕಷ್ಟು ಇದಕ್ಕೆ ಅಮೆಂಡ್ಮೆಂಟ್ ತಿದ್ದುಪಡಿಗಳನ್ನು ಮಾಡಿದ್ರು. ಇದರ ಪ್ರಕಾರ 7 ವರ್ಷ ಇದ್ದಂತಹ ಶಿಕ್ಷೆಗಳನ್ನು 10 ವರ್ಷಕ್ಕೆ ಹೆಚ್ಚಿಸಲಾಯಿತು. ಯಾಕಂದರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದರಿಂದ ಇನ್ನು 7 ವರ್ಷದಿಂದ 10 ವರ್ಷಕ್ಕೆ ಹೆಚ್ಚು ಮಾಡಿದ್ರು. ಮತ್ತು 14 ವರ್ಷಕ್ಕೆ ಶಿಕ್ಷೆ ಇದ್ದದನ್ನು 20 ವರ್ಷಕ್ಕೆ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಎಷ್ಟೇ ಶಿಕ್ಷೆಗಳನ್ನು ಏನೋ ಪ್ರಕಟ ಮಾಡಿ ಬಲಿಷ್ಠ ಮಾಡಿದರೂ ಕೂಡ ಏನೋ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಹಿಂಸೆಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಎಲ್ಲವನ್ನು ಕಾನೂನಿನಿಂದಲೇ ಏನೋ ನಿರ್ಬಂಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪೋಷಕರು ಕೂಡ ಮಕ್ಕಳನ್ನು ಬಹಳ ಎಚ್ಚರಿಕೆಯಿಂದ ಬೆಳೆಸಬೇಕು, ಮತ್ತು ಇನ್ನು ಹದ್ದುಬಸ್ತಿನಲ್ಲಿ ಇಡಬೇಕು, ಮತ್ತು ಸಂಸ್ಕಾರಗಳನ್ನು ಕಲಿಸಿಕೊಡಬೇಕು, ನಂತರ ಏನು ಮಕ್ಕಳು ವಿಕೃತವಾಗದಂತೆ ನೋಡಿಕೊಳ್ಳಬೇಕು, ಅವರ ಸಂಘ ಸಹ ಪರಿವಾರಗಳು ಹೇಗಿದೆ, ಯಾವ ರೀತಿಯಾಗಿ ಅವರು ಏನೋ ಸಮಯವನ್ನು ಕಳೀತಾ ಇದ್ದಾರೆ, ಅವರ ಸಂಘ ಸಹವಾಸ ಏನು ಅನ್ನೋದನ್ನು ನೋಡಿಕೊಳ್ಬೇಕಾಗ್ತದೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಮನಸ್ಸು ಬಹಳ ಮುಖ್ಯ, ಮನಸ್ಸು ಪಕ್ವತೆಯಲ್ಲಿ ಇರಬೇಕು, ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟರೆ ಈ ರೀತಿಯಾದಂತಹ ದುರಂತಗಳು ಆಗೋದು ತಪ್ಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟೇ ಆಗಿದೆ, ಆದರೆ ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇವಾಗ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.